ಮಹಾರಾಷ್ಟ್ರದಲ್ಲಿ ಮೆಗಾ ಡ್ರಾಮಾ ಮುಂದುವರಿತಾ ಇದೆ ಕ್ಲೈಮ್ಯಾಕ್ಸ್ಗೆ ಯಾವಾಗ ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಶಿವಸೇನೆಯ ರೆಬೆಲ್ ಶಾಸಕರ ಸಂಖ್ಯೆ ಮಾತ್ರ ನಿರಂತರವಾಗಿ ಹೆಚ್ಚುತ್ತಾ ಇದೆ ಸದ್ಯ ಏಕನಾಥ್ ಶಿಂದೆ ಕ್ಯಾಂಪಲ್ಲಿರುವ ಶಾಸಕರ ಸಂಖ್ಯೆ ಐವತ್ತಕ್ಕೆ ಹೋಗಿದೆ ಪಕ್ಷೇತರರನ್ನು ಸೇರಿಸಿ ಆ ಪೈಕಿ ನಲವತ್ತೊಂದು ಮಂದಿ ಶಿವಸೇನೆಯ ಚಿಹ್ನೆಯ ಅಡಿಯಲ್ಲೇ ಗೆದ್ದು ಬಂದವರಾಗಿದ್ದಾರೆ ಅಂದರೆ ಅರ್ಥ ಮುಖ್ಯಮಂತ್ರಿ ಆಗಿರುವ ಶಿವಸೇನೆ ಮುಖ್ಯಮಂತ್ರಿಯಾಗಿರುವ ಉದ್ಧವ್ ಠಾಕ್ರೆ ಅವರ ಶಾಸಕ ಸಂಖ್ಯೆ ಬಲ ಹದಿನಾಲ್ಕಕ್ಕೆ ಇಳಿದಿದೆ ಆದರೂ ಏಕನಾಥ ಶಿಂದೆ ಸುಮ್ಮನಿದ್ದಂಗೆ ಕಾಣಿಸ್ತಾ ಇಲ್ಲ ಗುಡಿಸುವುದಾದರೆ ಒಂದು ಚೂರು ಕಸವಿಲ್ಲದಂತೆ ಗುಡಿಸಿಯೇ ಬಿಡೋಣ ಅನ್ನೋ ತೀರ್ಮಾನಕ್ಕೆ ಬಂದಂಗಿದೆ ಉದ್ಧವ್ ಠಾಕ್ರೆಯನ್ನು ಏಕಾಂಗಿ ಮಾಡಿದರೆ ಹೇಗೆ ಎಂಬ ಆಲೋಚನೆ ಇದ್ದಂಗಿದೆ ಇದು ಅದು ಹಾಗಾಗಿ ಇನ್ನು ಉಳಿದಿರುವ ಶಾಸಕರನ್ನು ಕರೆತರುವ ಪ್ರಯತ್ನ ನಡೆಯುತ್ತಿದೆಯಂತೆ ನಮ್ಮ ಮೇಲೆ ನಂಬಿಕೆ ಇಟ್ಟವರು ನಮ್ಮ ಜೊತೆ ಬಂದು ಕೈಜೋಡಿಸಬಹುದು ನಾವು ಬಾಳಾ ಸಾಹೇಬರ ಸಿದ್ಧಾಂತವನ್ನು ಅನುಸರಿಸುವವರು ಮತ್ತು ಮುಂದುವರಿಸುವವರು ಎಂದು ಆಫರ್ ಕೊಟ್ಟಿದ್ದಾರೆ ಬಹಳ ವಿಚಿತ್ರ ಒಂದು ಕಡೆ ಉದ್ಧವ್ ಠಾಕ್ರೆ ವಾಪಸ್ ಬನ್ನಿ ಎಂಬ ಆಫರ್ಗೆ ಡೋಂಟ್ ಕೇರ್ ಅಂತಿದ್ದಾರೆ ಆದರೆ ಆ ಕಡೆಯಿಂದ ಬರುತ್ತಿರುವ ನಾವು ಬಾಳಾ ಸಾಹೇಬ್ ಅಂತ ಹೇಳಿ ಕರಿತಿರುವ ಆಫರ್ಗೆ ಜನ ಹೋಗುತ್ತಿದ್ದಾರೆ ವೆರಿ ಅಮೇಝಿಂಗ್ ಈ ಮಧ್ಯೆ ಮುಂಬೈನಲ್ಲಿ ಮುಖ್ಯಮಂತ್ರಿ ಉದಾ ಜೊತೆ ಎನ್ ಸಿ ಪಿ ಹಾಗೂ ಕಾಂಗ್ರೆಸ್ ನಾಯಕರು ಸಭೆಯನ್ನು ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ದೆಹಲಿಗೆ ಹೋಗಿದ್ದಾರೆ ಬಹುಶಃ ರಾಜಕಾರಣವನ್ನೇ ಮಾತನಾಡಲಿಕ್ಕೆ ಆದರೆ ಬಿ ಜೆ ಪಿ ಅದನ್ನು ಹೇಳುತ್ತಾ ಇಲ್ಲ ಇಲ್ಲ ಹೇಳಲ್ಲ ಅವರು ವೈಯಕ್ತಿಕ ಕೆಲಸದ ಮೇಲೆ ಹೋಗಿರ್ತಾರೆ ಅಷ್ಟೇ ಅಲ್ಲಿ ಹೋಗಿ ಅವ್ರದ್ದು ಯಾರಾದರೂ ರಿಲೇಟಿವ್ ಇರ್ತಾರೆ ಅವ್ರನ್ನ ಮೀಟ್ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ವಾಪಸ್ ಬಂದಿರ್ತಾರಷ್ಟೆ ಗುವಾಹಟಿಯಲ್ಲಿರುವಂತಹ ಶಾಸಕರು ಉಳ್ಕೊಂಡ್ರ ಹೋಟೆಲ್ ಮುಂದೆ ಕಾಂಗ್ರೆಸ್ ಮತ್ತು ಟಿ ಎಮ್ ಸಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ ಇಲ್ಲಿ ನೆರೆ ಬಂದು ನಾವಿಲ್ಲಿ ಒದ್ದಾಡ್ತಿದ್ರೆ ನೀವು ಬೇರೆ ಇಲ್ಲಿಂದ ಹೊರಡಿ ಎಂದು ಆಗ್ರಹಿಸಿದ್ದಾರೆ ದಟ್ಸ್ ನಾಟ್ ದ ವೇ ಟಿ ಎಮ್ ಸಿ ಮತ್ತು ಕಾಂಗ್ರೆಸ್ ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಅಂಡರ್ಸ್ಟ್ಯಾಂಡ್ ಈ ರೀತಿ ನನ್ನ ಶಾಸಕರನ್ನು ಗುಂಟು ಗುಂಪು ಕಟ್ಟಿಕೊಂಡು ಬರಬೇಕು ಅನ್ನೋದು ಮಹಾರಾಷ್ಟ್ರಕ್ಕೆ ಹೋಲಿಕೆ ಮಾಡಿ ಹೇಳುವುದಾದರೆ ದೀರ್ಘಕಾಲದ ಹಿಂದೆ ವಿಲಾಸರಾವ್ ದೇಶ್ಮುಖ್ ಮುಖ್ಯಮಂತ್ರಿ ಹೌದು ಆಗ ಅಲ್ಲಿ ಬಂಡಾಯ ಬಂಡಾಯ ಆದಾಗ ವಿಲಾಸರಾವ್ ದೇಶ್ಮುಖ್ ಶಾಸಕರನ್ನು ಕರ್ಕೊಂಡ್ಬಂದಿದ್ದು ಕರ್ನಾಟಕಕ್ಕೆ ಓಕೆ ಅವರು ಮಾಡಿದ್ರು ಆ ಕೆಲಸ ಕರ್ನಾಟಕಕ್ಕೆ ಕರ್ಕೊಂಡ್ಬಂದಿದ್ದು ನನಗೆ ನೆನಪಿದೆ ಓಕೆ ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಆ ದಿನಮಾನಗಳಲ್ಲಿ ಅದಕ್ಕೆ ಸಾಕಷ್ಟು ಸೌಕರ್ಯ ಸವಲತ್ತುಗಳನ್ನು ಒದಗಿಸಿದ್ದು ಇಂದಿನ ಕೆಪಿಸಿಸಿ ಅಧ್ಯಕ್ಷರು ಬಂದಿದ್ದಾರೆ ಯಾರು ಬಂದಿಲ್ಲ ಅನ್ಕೋಬೇಡಿ ಗುಜರಾತ್ನ ಎಮ್ ಎಲ್ ಕೂತಿದ್ರು ಇದೆಲ್ಲದಕ್ಕಿಂತ ಹಿಂದಕ್ಕೆ ಹೋಗಿ ನೋಡೋದಾದ್ರೆ ಚರಿತ್ರೆಯ ಪುಟದಲ್ಲಿ ಎಷ್ಟು ಹಳೆಯದಾದರೂ ಹಾಗೇ ಇರುತ್ತೆ ಎನ್ನಕ್ಕೆ ಆರಂಭದ ದಿನಗಳಲ್ಲಿ ನಾವು ಬಂದು ನೋಡಿದ್ದಿದ್ದು ಎನ್ ಟಿ ಆರ್ ಕರ್ಕೊಂಬಂದಿದ್ರು ಓಹೋ ಎನ್ ಟಿ ರಾಮರಾಯರ್ ಕರ್ಕೊಂಬಂದಿದ್ರು ಅವರ ಶಾಸಕರನ್ನು ಕರೆದುಕೊಂಡು ಬಂದು ಮೈಸೂರಿನಲ್ಲಿ ಒಂದು ಹೋಟೆಲ್ನಲ್ಲಿ ಇಟ್ಟಿದ್ದರು ಡಿ ಎಂ ಕೆ ಶಾಸಕರು ಬಂದಿದ್ದಿದೆ ಇಲ್ಲಿಗೆ ನಥಿಂಗ್ ನ್ಯೂ ಟು ಅಸ್ ಅಥವಾ ಯಾವುದೇ ರಾಜ್ಯಗಳಿಗೆ ಗೋವಾ ನಮಗೆ ಗುಜರಾತ್ಗೆ ರಾಜಸ್ಥಾನಕ್ಕೆ ಮಧ್ಯಪ್ರದೇಶಕ್ಕೆಲ್ಲ ಯಾವುದು ಹೊಸ ಅದಲ್ಲ ಎಲ್ಲ ಪಕ್ಷಗಳು ಮಾಡಿರೋದು ಅದೇ ಕೆಲಸ ಕೆಲಸ ಈಗ ನಡೆಯುತ್ತಿರುವ ಬೆಳವಣಿಗೆಗಳನ್ನು ನೋಡಿದರೆ ಸೋಮವಾರ ಅಥವಾ ಮಂಗಳವಾರದ ಒಳಗೆ ಸರ್ಕಾರ ಪತನವಾಗಿ ಬಿಡಬಹುದು ಶಿವಸೇನೆ ಬಿ ಶಿಂದೆ ಸೇನೆ ಶಿವಸೇನೆ ಶಿಂದೆ ಶಿಂದೆ ಸೇನೆ ಮತ್ತು ಬಿ ಜೆ ಪಿ ಮೈತ್ರಿಯಾಗಿ ಸರ್ಕಾರ ರಚನೆ ಮಾಡಿ ಬಿಡಬಹುದು ಎಂದು ಕೆಲವರ ಲೆಕ್ಕಾಚಾರ ನನ್ನ ಪ್ರಕಾರ ಅಷ್ಟು ಸುಲಭ ಇಲ್ಲ ಅಷ್ಟು ಫಾಸ್ಟಾಗಿ ಆಗಲಿಕ್ಕಿಲ್ಲ ಆಗ್ಲಿಕ್ಕಿಲ್ಲ ಅಂತ ಅನಿಸತ್ತೆ ಮೊದಲನೆಯ ದಿನ ಸೊನ್ನೆಯಲ್ಲಿದ್ದಂಥ ಶಿಂದೆ ಬಣ ಇವತ್ತು ಐದನೆಯ ದಿನ ನಲವತ್ತ ಒಂದಕ್ಕೆ ಬಂದಿದೆ ಸ್ವಲ್ ಸ್ವಲ್ಪನೇ ಮೊದಲನೆಯ ದಿನ ಐವತ್ತೈದರಲ್ಲಿದ್ದ ಶಿವಸೇನೆ ಇವತ್ತು ಬಂದಿದೆ ಹಾಗಿದ್ರೆ ಆಟ ಮುಗೀತು ಮುಗುದಿಲ್ಲ ನನ್ನ ಪ್ರಕಾರ ಶಾಸಕರ ಸಂಖ್ಯೆಗೆ ಅನುಗುಣವಾದ ಹೋರಾಟ ಮುಗಿತಾ ಬರ್ತಾ ಇದೆ ಕಾನೂನಾತ್ಮಕ ಮತ್ತು ಸಂಸದೀಯ ಹೋರಾಟ ಹಾಗೂ ಶಿವಸೇನೆಯ ಚರಿತ್ರೆಯನ್ನ ನೋಡಿದಾಗ ರಸ್ತೆಯಲ್ಲಿ ನಡೆಯಬಹುದಾದ ಹೋರಾಟ ಶಿವಸೇನೆಯ ಚರಿತ್ರೆ ನೋಡಿದಾಗ ಅವರ ಸ್ಟೈಲ್ ಆಫ್ ಫಂಕ್ಷನಿಂಗ್ ಅವರ ಕಾರ್ಯವೈಖರಿ ಹೇಗಿರುತ್ತೆ ಮುಂಬೈನಲ್ಲಿ ನೋಡಿದವರಿಗೆ ಗೊತ್ತು ಅನುಭವಿಸಿದವರಿಗಂತೂ ಚೆನ್ನಾಗಿ ಗೊತ್ತು ಕರೆಕ್ಟ್ ಅಲ್ಲಿ ಆ ಆಟ ಈಗ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಕಾನೂನಾತ್ಮಕ ಮತ್ತು ಸಂಸದೀಯ ಅಂತಂದ್ರೆ ಇನ್ನೂ ರಾಜ್ಯಪಾಲರು ಏನು ಕ್ರಮ ತಗೊಂಡಿಲ್ಲ ಅಂತಲ್ಲ ಸರ್ ಒಂದು ಅದು ಎರಡನೇದು ಶಿವಸೇನೆ ಹದಿನಾರು ಹನ್ನೆರಡು ಜನ ಶಾಸಕರನ್ನ ಅನರ್ಹಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತು ಹೌದು ಅದನ್ನು ಉಪಸಭಾಪತಿಗಳು ಒಪ್ಪಿಯೂ ಬಿಡಬಹುದು ಬಿಕಾಸ್ ಅವರು ಆ ಕಡೆ ಇದ್ದಾರೆ ಓಕೆ ಆದರೆ ಅದು ಚಾಲೆಂಜ್ ಆಗುತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಅಂದರೆ ಮಾಡಿ ನೀವು ಮಾಡಿದ ತಪ್ಪು ಕಾನೂನು ಬಾಹಿರ ಅಂತನಾ ಸರ್ ಕಾನೂನು ಬಾಹಿರ ಹೋಗುತ್ತೆ ಓಕೆ ಇನ್ನು ಈ ಕಡೆ ರಾಜ್ಯಪಾಲರು ನಿಮಗೆ ಬಹುಮತ ಹೋಗಿದೆಯಲ್ಲ ಬನ್ನಿ ವಿಶ್ವಾಸಮತ ತೆಗೆದುಕೊಳ್ಳಿ ಅಂತಾರೆ ನಮ್ಗೆ ಹೋಗಿಲ್ಲ ಅಂತ ಇವರು ಫಸ್ಟ್ ಒಂದೆರಡು ಮೂರು ದಿನ ಆಟ ಆಡ್ಬೋದು ಆಮೇಲೆ ಆಯಿತು ಅನಿವಾರ್ಯವಾಗಿ ಬೇರೆ ದಾರಿ ಇಲ್ಲ ವಿಶ್ವಾಸಮತ ತಗೊತೀವಿ ಅಂದಾಗ ಅದಕ್ಕೊಂದು ನಾಲ್ಕು ದಿನ ಟೈಮ್ ಕೇಳಬಹುದು ಅಥವಾ ಮೂರು ದಿನ ಕೇಳ್ಬೋದು ಅಥವಾ ರಾಜ್ಯಪಾಲರು ಫಾರ್ಟಿ ಐಟ್ ಅವರ್ಸ್ ಅನ್ಬೋದು ಆದರೆ ಸದನದ ಒಳಗಡೆ ಕಲಾಪ ಪ್ರಾರಂಭ ಮಾಡಿದಾಗ ಚರ್ಚೆ ನಡೀಬಹುದು ಚರ್ಚೆ ಕರ್ನಾಟಕದ ರೀತಿ ಮೂರು ದಿನವೂ ನಡೀಬಹುದು ನಾಲ್ಕು ದಿನವೂ ನಡೀಬಹುದು ನಡೀಬಹುದು ಆ ಮೂರ್ನಾಲ್ಕು ದಿನದ ಅವಧಿಯಲ್ಲಿ ಏನೇನು ಮಹಾ ಆಟಗಳು ನಾಟಕಗಳು ಏನೇನು ರದ್ಧಾಂತಗಳು ನಡೆಯಬಹುದು ಎಲ್ಲವೂ ನಡೆಯಬಹುದು ಖಂಡಿತ ಯಾಕೆಂದರೆ ಅಲ್ಲೇ ಇರ್ತಾರೆ ಈ ಮೊಮೆಂಟ್ ಶಾಸಕರು ದೂರದಲ್ಲಿರುವ ಶಾಸಕರು ಮುಂಬೈ ಪ್ರವೇಶ ಮಾಡಿದ ನಂತರ ಅವರ ಮೇಲಿನ ನಿಯಂತ್ರಣ ಶಿಂದೆ ಗುಂಪಿಗೆ ಎಷ್ಟಿದೆ ಎಂಬುದು ಸಾಬೀತಾಗತ್ತೆ ಅಲ್ಲಿವರೆಗೂ ಆಗಲ್ಲ ಆಗತ್ತೆ ಅಲ್ಲಿವರೆಗೆ ಮುಂಬೈಗೆ ಬಂದ ಮೇಲೆ ಗೊತ್ತಾಗ ಏನು ಗೊತ್ತಾಗಬೇಕು ಆದರೆ ಅವರು ಯಾರು ಏನ್ ಬೇಕಾದ್ರೂ ಅಸೆಂಬ್ಲಿ ಒಳಗಡೆ ಡಿಸ್ಕಷನ್ ಮಾಡ್ಕೊಳ್ಳಿ ನಾವು ಬರಲ್ಲ ಅಲ್ಲಿಗೆ ಆದ್ರೆ ವೋಟ್ ಹಾಕುವ ಸಮಯಕ್ಕೆ ಕರೆಕ್ಟಾಗಿ ಬಸಲ್ ಬಂದು ಹಾಕ್ತೀವಿ ಅಂತಂದ್ರೆ ನಂಗೆ ಗೊತ್ತಿಲ್ಲ ಸರ್ ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಏನಿದೆ ಬರಲೇಬೇಕು ಪಾರ್ಟಿಸಿಪೇಟ್ ಮಾಡಿ ಆದರೆ ಡೆಪ್ಯೂಟಿ ಸ್ಪೀಕರ್ ಉಪಸಭಾಪತಿ ಕೇಳಬಹುದು ನೀವು ಕೊಟ್ಟಿರುವ ಪ್ರತ್ಯೇಕ ಗುಂಪು ಅಂತ ಏನಿದೆ ಅದು ನಾನು ಪರಿಗಣಿಸಬೇಕಾದ್ರೆ ಅವರೆಲ್ಲರನ್ನೂ ನಾನು ಮಾತಾಡಿಸ್ಬೇಕು ನೀವು ಬಲವಂತ ಸೈನ್ ಹಾಕ್ಸಿದ್ರೆ ಚಾಕು ಹಿಡ್ಕೊಂಡು ಹಾಕ್ಸಿದ್ರೆ ಗನ್ ಹಿಡ್ಕೊಂಡು ಹಾಕ್ಸಿದ್ರೆ ನಾನು ಚೆಕ್ ಮಾಡಬೇಕು ಆಗ ಹಾಜರಾಗಬೇಕಾಗ ಬರಬಹುದು ಆಗ ರಕ್ಷಣೆಯ ಪ್ರಶ್ನೆ ಉದ್ಭವವಾಗಬಹುದು ಇವತ್ತಿನ ಸಂಜಯ್ ರಾವತ್ ಅವರ ಹೇಳಿಕೆಯ ಹಿನ್ನೆಲೆಯಲ್ಲಿ ನಮ್ಗೆ ಗೊತ್ತಿದೆ ನಿಮ್ ಹೆಂಗ್ ನೋಡ್ಕೋಬೇಕು ಅಂತ ಅವ್ರೇನೋ ಹೇಳಿದ್ದಾರೆ ರಕ್ಷಣೆ ಪ್ರಶ್ನೆ ಆಗ ರಕ್ಷಣೆಯ ವಿಚಾರದಲ್ಲಿ ಮತ್ತೆ ನ್ಯಾಯಾಲಯ ಮಧ್ಯ ಪ್ರವೇಶ ಮಾಡಿ ಹೀಗೆಯೇ ರಕ್ಷಣೆ ಕೊಡಬೇಕು ಎಂಬ ಆದೇಶವನ್ನು ತರಬಹುದು ಒಳಕ್ಕೆ ಹೇಳಿಕ್ ಬರಲ್ಲ ಇದು ಒಂದು ಕಡೆ ಇನ್ನೊಂದು ಕಡೆ ರಸ್ತೆ ಹ್ಞೂ ಅದಕ್ಕೆ ಆಮೇಲೆ ಬರೋಣ ಓಯ್ವ ಹಂಗೆ ನೋಡೋಕ್ಕೋದ್ರೆ ಸರ್ ಇವಾಗ ಸ್ಪೀಕರ್ ಪಾತ್ರ ಏನು ಸ್ಪೀಕರ್ ಇಲ್ಲದೇ ಇರೋದ್ರಿಂದ ಇವಾಗ ಎಲ್ಲಾನು ಡೆಪ್ಯೂ ಸ್ಪೀಕರ್ ನಿಭಾಯಿಸಬಹುದಾದ ದ್ಯಾಟ್ಸ್ ಎನ್ ಅನ್ ಅದರ್ ಕೊಶನ್ ಶೆಡ್ಯೂಲ್ ನಲ್ಲಿ ಡೆಪ್ಯುಟಿ ಸ್ಪೀಕರ್ ಇದನ್ನು ನಿಭಾಯಿಸಬಹುದೇ ಕ್ಲ್ಯಾರಿಟಿ ಇಲ್ಲ ಅವ್ರ್ಗೆ ಅಧಿಕಾರ ಇದೆಯಾ ಹಂಗಿಲ್ಲವಾ ಹಾಗಾಗಿ ಮೊದಲು ಸ್ಪೀಕರ್ ಆಯ್ಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬರಬಹುದಾಗ ಹಾಂ 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 ಓಕೆ ಅವಾಗಾದರೂ ಇವರೆಲ್ಲ ಫ್ಲೋರ್ಗೆ ಬರಲೇಬೇಕಲ್ಲ ಸರ್ ಬರ್ಬೋದು ಬರ್ತಾರೆ ಮತ್ತೆ ಹಾಕೋದಕ್ಕೆ ಸ್ಪೀಕರ್ ಆಯ್ಕೆಗೆ ಹಾಕ್ತಾರೆ ಬಂದು ಅವ್ರಿಗೆ ಹಾಕ್ಬೋದು ಆಮೇಲೆ ಅವ್ರ ನೇತೃತ್ವದಲ್ಲಿ ಇವೆಲ್ಲ ಪ್ರಕ್ರಿಯೆಗಳು ನಡೀಬೇಕು ನಡೀಬೇಕು ಅಂತದೂ ಇರ್ಬೋದು ಓಕೆ ಹಣ ಹಾಗಾಗಿ ಆ ಕಾನೂನು ಮತ್ತು ಸಂಸದೀಯ ಅಂಗಳದಲ್ಲಿ ನಡೆಯಬೇಕಾದ ಹೋರಾಟಗಳಿಗೆ ಪ್ರಾರಂಭ ಆಗ್ತಾ ಇದೆ ಇನ್ನು ರಸ್ತೆ ಹೋರಾಟದ ಲಕ್ಷಣಗಳು ಇವತ್ತಾಗಲೇ ಕಾಣಿಸಿದೆ ಓಕೆ ಅಂದರೆ ಇದು ಕ್ಲೈಮ್ಯಾಕ್ಸ್ ಅಲ್ಲ ಹಾಗಾದರೆ ಅಲ್ಲ ಓಕೆ ಶಿವಸೇನೆಯ ಉದ್ಧವ್ ಠಾಕ್ರೆ ಮಾತ್ರ ಈಗ ಸೋಲಪ್ಕೊಳ್ಳೋದಕ್ಕೆ ತಯಾರಾಗಿಲ್ಲ ಸೋತರು ವಿರೋಚಿತವಾಗಿ ಸೋಲ್ಬೇಕು ಅಂತ ತುಂಬ ಎಮೋಷನಲ್ಲಾಗಿ ಮಾತನಾಡಿದ್ದಾರೆ ಪಕ್ಷ ನನಗೆ ತಂದೆ ಸಮಾನ ಅಂತ ಇದ್ದವ್ರು ಈಗ ಪಕ್ಷವನ್ನು ಹೋಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ ನನ್ನನ್ನು ಬಿಟ್ಟು ಹೋದವರ ಬಗ್ಗೆ ನನಗೆ ನೋ ನೋವಿಲ್ಲ ನನಗೆ ಅಧಿಕಾರದ ಆಸೆ ಇಲ್ಲ ನನ್ನ ತನ್ನ ಮಗನನ್ನು ಸಂಸದರನ್ನಾಗಿ ಮಾಡಿಕೊಂಡಿರೋ ಶಿಂದೆಗೆ ನನ್ನ ಮಗನಿಂದ ಏನು ಸಮಸ್ಯೆ ಅಂತ ಪ್ರಶ್ನೆ ಮಾಡಿದ್ದಾರೆ ನನ್ನ ತಲೆಯಿಂದ ಪಾದದವರೆಗೂ ನೋವಿದೆ ಕೆಲವರು ನಾನು ಚೇತರಿಸ್ಕೊಳ್ಳೋಲ್ಲ ಅಂತ ಇದ್ದಾರೆ ಆದರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ ಭಾವೋದ್ವೇಗದಿಂದ ಎಲ್ಲ ಮಾತನಾಡಿದ್ದಾರೆ ಇನ್ನು ಶಿಂದೆಯನ್ನು ಶಾಸಕಾಂಗ ಪಕ್ಷದಿಂದ ತೆರವು ಮಾಡಿರುವ ಶಿವಸೇನೆ ಕ್ರಮವನ್ನು ಒಪ್ತೀವಿ ಅವರಲ್ಲಿ ಅವರ ಸ್ಥಾನದಲ್ಲಿ ಅಜಯ್ ಚೌಧರಿ ನೇಮಕವನ್ನು ಅನುಮೋದಿಸಿದ್ದೀವಿ ಅಂತ ಡೆಪ್ಯೂಟಿ ಸ್ಪೀಕರ್ ಹೇಳಿಬಿಟ್ಟಿದ್ದಾರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ನಿಯಮಗಳು ನಮಗೂ ಗೊತ್ತಿವೆ ನಮ್ಮನ್ನೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಶಿಂದೆ ಹೇಳ್ತಾ ಇರೋದು ಈ ನಡುವೆ ನಾವು ಯಾವುದೇ ರಾಷ್ಟ್ರೀಯ ಪಕ್ಷಗಳ ಸಂಪರ್ಕದಲ್ಲಿ ಇಲ್ಲ ಮಹಾಶಕ್ತಿ ಅಂದರೆ ನಮ್ಮ ಪಾಲಿಗೆ ಬಾಳ್ ಠಾಕ್ರೆ ಆನಂದಿಗೆ ಅಂತ ಹೇಳಿದ್ದಾರೆ ಡೆಪ್ಯೂಟಿ ಸ್ಪೀಕರ್ಗೆ ಬರೆದ ಪತ್ರದಲ್ಲಿ ಏಕನಾಥ್ ಶಿಂದೆ ಶಿವಸೇನೆ ಶಾಸಕರನ್ನು ತಮ್ಮನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ ಬಗ್ಗೆ ಪಕ್ಷದ ಚೀಫ್ ವಿಪ್ಪಾಗಿ ಬಿ ಗೋಲ್ವೆಲ್ ಅವರನ್ನ ನೇಮಕ ಮಾಡಿರೋದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಬಹಳ ವಿಶ್ವಾಸದಲ್ಲಿದ್ದಾರೆ ಆ ವಿಶ್ವಾಸಕ್ಕೆ ಏನು ಕಾರಣ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗತ್ತೆ ಅಲ್ ರೈಟ್ ವಿಶ್ವಾಸದಲ್ಲಿ ವಿಪರೀತ ಇಷ್ಟೊಂದು ಜನ ಬಂದ ಮೇಲೆ ಯಾರು ವಿಶ್ವಾಸದಲ್ಲಿ ಇರಲ್ಲ ಯಾವ ರಾಜ್ಯದಲ್ಲಿರಲ್ಲ ಅಥವಾ ಯಾವ ಯಾವ ಇದರಲ್ಲಿ ಇರಲ್ಲ ಹೇಳಿ ಯಾರು ಇರಲ್ಲ ಎಲ್ಲರೂ ನಾವು ಗೆಲ್ತೀವಿ ಅಂತ ಅನ್ಕೊಂಡಿರ್ತಾರೆ ಬಟ್ ಇದು ಅದು ಬೇರೆ ಇದು ಬೇರೆ ಓಕೆ ಈಗ ಏನು ಕಾರಣ ಹಿಂದೆ ಸೇನೆಗೆ ಅನರ್ಹತೆ ಭೀತಿ ಇಲ್ಲ ಯಾಕೆ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಕಲಂಗಳ ಅಡಿಯಲ್ಲೇ ಅಷ್ಟು ಜನ ಹೊರಕ್ಕೆ ಬಂದಿದ್ದೇವೆ ಎಂಬ ನಿಲುವು ಹೌದು ಅದನ್ನು ಅವರು ಪ್ರೂವ್ ಮಾಡಿದ್ರೆ ನಿಜವಾಗಲೂ ಅವ್ರಿಗೆ ಅನರ್ಹತೆ ಭೀತಿ ಇರಲಿಲ್ಲ ಒಂದು ವೇಳೆ ರಾಜಕೀಯ ಕಾರಣಗಳಿಗೋಸ್ಕರ ಏನಾಗುತ್ತೆ ಆಗಲಿ ನೋಡೇಬೇಡ ಕರ್ನಾಟಕದಲ್ಲಿ ನಡೆದಂಗೆ ಸ್ಪೀಕರ್ ಮಾಡ್ದಂಗೆ ಅವ್ರು ಹಿಯರಿಂಗ್ ಮಾಡ್ದಂಗೆ ಮಾಡಿ ಅಸೆಂಬ್ಲಿ ಕೇಳ್ದಂಗೆ ಮಾಡ್ದಂಗೆ ಮಾಡಿ ಅಲ್ಲ ಮಾಡಿ ಇಲ್ಲಿ ಮಾಡಿ ಕೊಡೋ ಒಂದು ಆದೇಶವನ್ನು ಕೊಟ್ಟು ಪಾಸ್ ಮಾಡಿ ಇವರು ಇವರನ್ನನರ್ಹಗೊಳಿಸಿದ್ದೀನಿ ಇವ್ರನ್ನ ಇದು ಮಾಡಿದ್ದೀನಿ ಅಂತ ಮಾಡಿದ್ರಲ್ಲ ಅದು ಸುಪ್ರೀಂ ಕೋರ್ಟ್ಗೆ ಹೋಗೋದ್ಮೇಲೆ ಏನಾಯಿತಲ್ಲ ಹಾಗೆ ಇಲ್ಲೂ ಆಗ್ತಾ ಆಗ್ಬೋದು ಏನು ಬೇಕಾದ್ರೂ ಆಗಲಿ ಬಿಡೋಣ ನನ್ನ ಹತ್ರ ಇರೋ ದಾಳ ಉರುಳಿಸ್ತೀನಿ ನಾನು ಅನರ್ಹ ಅನೌನ್ಸ್ ಇವರು ಇಷ್ಟು ಜನ ಅನರ್ಹಗೊಳಿಸಿದ್ದೀನಿ ಇವ್ರು ಯಾರೂ ಮತ ಹಾಕುವಂತಿಲ್ಲ ಅಂತ ಹೇಳ್ಬಿಟ್ಟು ಬರ್ದ್ಬಿಡ್ಬೋದು ಇಟ್ ವಿಲ್ ಬಿ ಚಾಲೆಂಜ್ಡ್ ಕೋರ್ಟ್ಗೆ ಹೋಗ್ತಾರೆ ಚಾಲೆಂಜ್ ಆದಾಗ ಏನಾಗುತ್ತೆ ಐ ಹ್ಯಾವ್ ನೋ ಐಡಿಯಾ ಅಲ್ಲಿ ತೀರ್ಮಾನ ಆಗಬೇಕು ಓಕೆ ಹಾಗಾಗಿ ಸದ್ಯಕ್ಕೆ ಅವರಿಗೆ ಮೇಲ್ನೋಟಕ್ಕೆ ಅನರ್ಹತೆ ಭೀತಿ ಇಲ್ಲ ಪಕ್ಷಾಂತರ ವಿಷಯದ ಪಾರಾಗ್ತಾರೆ ಶಿವಸೇನೆ ಮೂರನೇ ವರ್ಷ ಬಲ ಆಗಲೇ ಹೇಳಿದೆ ಶಾಸಕ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರೋದು ಸಚೇತಕರಿರೋದು ಶಿವಸೇನೆಯ ವಿಪನ್ನು ಉಲ್ಲಂಘನೆ ಮಾಡಿದ ಪ್ರಶ್ನೆ ಬರಲ್ಲ ಕಾರಣ ಯಾರು ಅಲ್ಪಮತಕ್ಕೆ ಕುಸಿತಿದ್ದಾರೋ ಅಂದರೆ ಉದ್ದವ್ ಠಾಕ್ರೆಯ ಬಣ ಅವರು ಅಲ್ಪಮತಕ್ಕೆ ಕುಸಿದ ಮೇಲೆ ನೇಮಕ ಮಾಡಿಕೊಂಡಿರುವ ವಿಪ್ಪು ನನಗೆ ಹೆಂಗೆ ವಿಪ್ ಕೊಡ್ತಾನೆ ನಾನು ಬಹುಮತದಲ್ಲಿರುವ ಬಂದು ನಾನು ಕೇಳ್ತೀನಿ ಬರುತ್ತೆ ಇದೆಲ್ಲ ಇದೆಲ್ಲ ಓಕೆ ನನಗೆ ಇದೆಲ್ಲ ದೊಡ್ಡದು ಅನ್ನಿಸ್ತಿಲ್ಲ ಮತ್ತೆ ಆ ಹೋರಾಟಗಳನ್ನ ನಾವು ನೋಡ್ತೀವಿ ಡ್ರಾಮಾಗಳನ್ನ ನಾವು ಇನ್ನೊಂದಷ್ಟು ನೋಡ್ತೀವಿ ಬಟ್ ಹೆಲ್ತ್ ವಿಚಾರ ಎತ್ತಿದ್ದಾರೆ ಇವತ್ತು ಉದ್ದವ್ ಠಾಕ್ರೆ ಬಹಳ ಭಾವನಾತ್ಮಕವಾಗಿ ಅದನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ಏನಾಯ್ತಂತೆ ಕರೋನಾದ ಸಂದರ್ಭ ಅಥವಾ ಆಸುಪಾಸಿನಲ್ಲೆಲ್ಲೋ ಅವ್ರಿಗೆ ಬೆನ್ನ ಹಿಂಭಾಗದಲ್ಲಿ ನೋವು ಕಾಣಿಸ್ಕೋತಂತೆ ಓಕೆ ಕಾಣಿಸ್ಕೋತಂತೆ ಅದನ್ನು ಅವರು ಅವ್ರು ಹೇಳೋ ಪ್ರಕಾರದಲ್ಲಿ ಕೂತಿದ್ದಾಗ ಅವರಿಗೆ ತಲೆ ಗಿರಿ ಗಿರಿ ಎಂದು ತಿರುಗತಂತೆ ಆಗ ಅವ್ರು ಅನ್ಕೊಂಡ್ರಂತೆ ಮುಖ್ಯಮಂತ್ರಿ ತಾಗಿ ಕೂತಿದ್ದಂಥ ಕುರ್ಚಿ ಅದೇನು ಅಳ್ಳಾಡ್ತಿದೆಯೇನೋ ಅಂತ ಸಾಂಕೇತಿಕವಾಗಿ ಇದ್ದು ನಿಜವಾಗ್ಲೂ ಆಗಿತ್ತು ಆಮೇಲೆ ಅವ್ರು ರಿಯಲೈಸ್ ಆಯ್ತಂತೆ ಇಲ್ಲ ನನಗೆ ತಲೆದು ಹಿಂಗೆ ಆಗ್ತಾ ಇದೆ ಅಂತ ತೋರಿಸಿದ್ರು ಆಪರೇಷನ್ ಹಾಕ್ಬೇಕು ಓಕೆ ಆಪರೇಷನ್ ಮಾಡಿಸಿದ್ದಾರೆ ಭಾಳ ಕಷ್ಟ ಆಯಿತು ಆಪರೇಷನ್ದು ನಾವು ಮಾಡಿಸ್ಕೊಂಡೆ ಹಾಗಾಗಿ ನನಗೆ ಭಾಳ ಜನ ಭೇಟಿ ಮಾಡೋಕ್ಕಾಗಲಿಲ್ಲ ಎಲ್ಲ ವಾಪಸ್ ಬನ್ನಿ ನೋಡೋಣ ಪಕ್ಷ ಉಳಿಸ್ಕೊಳ್ಳೋಣ ಅಂತ ಭಾವನಾತ್ಮಕವಾಗಿ ಹೇಳ್ತಿದ್ದಾರೆ ಓಕೆ ಒಂದು ಕಡೆ ಇನ್ನೊಂದು ಕಡೆ ಅದೇ ಉದ್ದವ್ ಠಾಕ್ರೆ ಹೇಳ್ತಾರೆ ಯಾವನ್ನು ಹೋದರೂ ಸರಿ ಎಮ್ ಎಲ್ ಎ ಹೋದ್ರೇನೀಗ ಶಿವಸೈನಿಕರು ನನ್ನ ಜೊತೆ ಇದ್ದಾರೆ ಅದನ್ನು ಹೇಳ್ತಿದ್ದಾರೆ ಅತ್ತ ಅವರದೇ ಪಕ್ಷದ ವಕ್ತಾರರಾಗಿರುವ ಸಂಸದ ಸಂಜಯ್ ರಾವತ್ ಹೇಳೋದು ನಮಗೆ ಗೊತ್ತಿದೆ ನಿಮ್ಮ ಹೆಂಗ್ ನೋಡ್ಕೋಬೇಕು ಮುಂಬೈ ರಸ್ತೆಯಲ್ಲಿ ಪಿಕ್ಚರ್ ಬಾಕಿ ಅಂತ ಓಕೆ ಇದೆಲ್ಲದರ ಇವರ ಭಾವನಾತ್ಮಕ ಹೇಳಿಕೆಗೆ ಅವರೇನು ಕರಗತಿಲ್ಲ ಅಲ್ಲಿ ಗಾಟಿನಲ್ಲಿ ಆದರೆ ಸಂಜಯ್ ರಾವತ್ ಹೇಳಿದ್ದಂಥ ಹೇಳಿಕೆ ಹಿನ್ನೆಲೆಯಲ್ಲಿ ಹಲವು ಪ್ರದೇಶಗಳಲ್ಲಿ ಮುಂಬೈನ ಶಾಸಕರ ಕಚೇರಿಗಳಿಗೆ ನುಗ್ಗಿ ದಾಂಧಲೆ ಮಾಡಲಾಗಿದೆ ದಾಂಧಲೆ ಮಾಡಿದ್ದಾರೆ ಪೋಸ್ಟರ್ ಹೊಡೆಯೋದು ಇಂಕ್ ಎರಚೋದು ಕೂಗೋದು ನೀವು ದ್ರೋಹಿಗಳು ಪಿತೂರಿಗಾರರು ನೀವು ಅನ್ನೋದು ಡ್ಯಾಶ್ 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 ಎಲ್ಲ ಸ್ಟಾರ್ಟ್ ಆಗಿದೆ ಆದರೆ ಇದಕ್ಕೆ ವಿರುದ್ಧವಾದ ಪ್ರತಿಭಟನೆ ಶಾಸಕರ ಕಡೆಗಳಿಂದ ಪ್ರಾರಂಭ ಆದರೆ ನನಗೆ ಗೊತ್ತಿಲ್ಲ ಏನಾಗತ್ತೆ ರಸ್ತೆ ಆಟ ಅದು ಶುರು ಆಗ್ಬಿಡುತ್ತೆ ಅಂತ ಆದರೆ ಈ ಮಧ್ಯದಲ್ಲಿ ಠಾಣೆ ಪ್ರದೇಶದಲ್ಲಿ ಇಟ್ಸ್ ಸ್ಟ್ರಾಂಗ್ ಹೋಲ್ಡ್ ಆಫ್ ಶಿವಸೇನೆ ಠಾಣೆ ಒಂದು 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 ಬಡ ಪ್ರದೇಶ ಮುಂಬೈನಲ್ಲಿ ಅಲ್ಲಿ ಐವತ್ತಕ್ಕೂ ನಲವತ್ತಕ್ಕೂ ಹೆಚ್ಚು ಕಾರ್ಪೊರೇಟರ್ಗಳು ಶಿಂದೆ ಜೊತೆ ಗುರುತಿಸ್ಕೊಳಕ್ಕೆ ಹೋಗ್ತಿದ್ದಾರೆ ಇದೆಲ್ಲದರ ಅರ್ಥ ಏನು ಹಾಗಾದ್ರೆ ಬಹಳ ಸರಳ ಎಮ್ ಎಲ್ ಎಗಳು ಬೇಕಾದ್ರೆ ಹೋಗ್ಬೋದು ಉದ್ದವ್ ಠಾಕ್ರೆಯ ನಿಜವಾದ ನಾಯಕತ್ವ ಮತ್ತು ಪಕ್ಷವನ್ನ ಶಾಸಕರ ಸಂಖ್ಯೆಯಲ್ಲಿ ಪಕ್ಷ ಉಳಿದುಕೊಳ್ಳುವುದು ಎಲ್ಲಿ ಎಂದರೆ ತಳಮಟ್ಟದ ಶಿವಸೇನೆ ನಾಯಕ ಕಾರ್ಯಕರ್ತರು ಉದ್ಧವ್ ಠಾಕ್ರೆ ತಾವು ಬಲವಾಗಿ ಪ್ರತಿಪಾದಿಸಿಕೊಂಡು ಬಂದ ನಂಬಿದ್ದ ಪಾಲನೆ ಮಾಡಿದ್ದ ಅದನ್ನೇ ಉಸುರಾಗಿ ಇಟ್ಟುಕೊಂಡಿದ್ದ ಬಾಳ ಠಾಕ್ರೆ ಅವರ ಆದೇಶದ ಪ್ರಕಾರ ಹಿಂದುತ್ವ ಪಾಲನೆಯಲ್ಲಿ ನಿರ್ವಹಣೆಯಲ್ಲಿ ಅವರು ಬದ್ಧರಾಗಿದ್ದಾರೆ ಎಂಬ ನಂಬಿಕೆ ಅಲ್ಲಿರಬೇಕು ಅವರು ಇವ್ರ ಜೊತೆ ನಿಲ್ಬೇಕು ಅಲ್ಲಿದ್ದರೆ ಆಗತ್ತೆ ಇಲ್ಲ ಅಂತಂದರೆ ವೆನ್ ಮೇಡಮ್ ಗಾಂಧಿ ಇವತ್ತಿನ ಕಾಂಗ್ರೆಸ್ ಐ ಇಂದಿರಾ ಕಾಂಗ್ರೆಸ್ ಏನಿದೆ ಅದನ್ನು ಸೃಷ್ಟಿ ಮಾಡಿಕೊಂಡಾಗ ಅವರು ನೋಬಡಿ ಥಾಟ್ ಆವತ್ತಿನ ಘಟಾನುಘಟಿ ಲೀಡರ್ಗಳ ಮುಂದೆ ಏನೂ ಆಗಲ್ಲ ಇವ್ರದ್ದು ಮುಗೀತು ಇವ್ರ ಕತೆ ಅನ್ಕೊಂಡ್ರು ಆದ್ರೆ ತಳಮಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಮ್ಯಾಡಮ್ ಗಾಂಧಿ ಜೊತೆ ಇತ್ತು ಹೌದು ಕರೆಕ್ಟ್ ಕರೆಕ್ಟ್ ಹಾಗಾಗಿ ಗೆದ್ರು ಸೋಲಿಗೆ ಆಗ್ಬೋದು ಶಾಸಕರ ಸಂಖ್ಯೆಯಲ್ಲಿ ಮನ ಜನಾಭಿಪ್ರಾಯದಲ್ಲಿ ಜನಮಾನಸದಲ್ಲಿ ಇದ್ದರೆ ನಾಯಕ ಗೆಲ್ತಾರೆ ಬಟ್ ಶಿವಸೇನೆಗೆ ಓಟ್ ಕೊಟ್ಟು ಜಯಲಲಿತಾ ಆ ಸಂದರ್ಭದಲ್ಲಿ ಅಧಿಕಾರವನ್ನು ಕಳ್ಕೊಂಡು ಪಕ್ಷದಿಂದ ಹಿಂದಕ್ಕೆ ಹೋದ್ರೆ ಅಷ್ಟೇ ಆದ್ರೆ ಜನಮಾನಸದಲ್ಲಿ ಜನ ಏನ್ ತೀರ್ಮಾನ ಮಾಡಿದ್ರು ತಮಿಳುನಾಡು ಅಂದ್ರೆ ಎಂ ಜಿ ಆರ್ ನ ಉತ್ತರಾಧಿಕಾರಿ ಉತ್ತರಾಧಿಕಾರಿ ಜಯಲಲಿತಾನೇ ಎಸ್ ಕರೆಕ್ಟ್ ಅಲ್ಲಿ ತಂದ್ರು ತಂದ್ರು ಈ ರೀತಿಯ ಹಿಸ್ಟ್ರಿ ಇದ್ದಾಗ ತಳಮಟ್ಟದ ಕಾರ್ಯಕರ್ತರು ನಾಯಕರು ಏನನ್ನು ಅನ್ಕೋತಾ ಇದ್ದಾರೆ ಅದೇ ನಡೆಯೋದು ಪಕ್ಷದ ವಿಚಾರದಲ್ಲಿ ವಿಚಾರದಲ್ಲಿ ಸರ್ಕಾರ ಕಲ್ಲನ ಹೇಳ್ತಿದ್ರು ಸರ್ಕಾರ ಬೇರೆ ಪಕ್ಷ ಬೇರೆ ಹೌದು ಎರಡು ಬೇರೆ ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಶಿವಸೇನೆ ಶಾಸಕರು ಬಂಡಾಯ ಹೇಳೋದ್ರ ಹಿಂದೆ ಬಿಜೆಪಿ ಇದೆ ಆಪರೇಷನ್ ಕಮಲದ ಮುಖಾಂತರ ಮಹಾರಾಷ್ಟ್ರದಲ್ಲಿ ಅಧಿಕಾರ ಕೇಳೋದಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಿದೆ ಅನ್ನೋ ಆರೋಪ ಆದರೆ ಬಿಜೆಪಿ ಮಾತ್ರ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಸಲಿಗೆ ನಮಗೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಮಾಡೋ ಉದ್ದೇಶನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಶಿಂದೆ ಬಂಡಾಯದ ಹಿಂದೆ ನಮ್ಮ ಪಕ್ಷದ ಪಾತ್ರ ಇಲ್ಲ ಬೇರೆ ಕೆಲಸದ ಮೇಲೆ ದೇವೇಂದ್ರ ಫಡ್ನವೀಸ್ ಅವರು ದೆಹಲಿಗೆ ಹೋಗಿದ್ದಾರೆ ಅಷ್ಟೇ ಅಂತ ಅದಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ ಅಲ್ಲ ಸರ್ ಬಿ ಜೆ ಪಿ ಮೋಹಿತ್ ಕಾಂಬೋಜ್ ಅವರು ಶಿಂದೆ ಜೊತೆನೇ ಇದ್ದಾರಲ್ಲ ಅಂತ ಅದಕ್ಕೆ ಅವರು ಪಕ್ಷಾತೀತವಾಗಿ ಅವರು ಮಿತ್ರರಿದ್ದಾರೆ ಬಹುಶಃ ಯಾರಿಗಾದರೂ ಸಹಾಯ ಮಾಡೋದಕ್ಕೆ ಅವರು ಅಲ್ಲಿ ಹೋಗಿರಬೇಕು ಅಂತ ಈ ನಡುವೆ ಹೇಮಂತ್ ಬಿಸ್ವಾಸ್ ಅವರಂತೂ ಹೇಮಂತ್ ಬಿಸ್ವಾಸ್ ಹೌದಾ ಮಹಾರಾಷ್ಟ್ರದ ಶಿವಸೇನೆ ಶಾಸಕರು ಗುವಾಹಟಿಗೆ ಬಂದಿದ್ದಾರೆ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದಾರೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ಒಂದೊಮ್ಮೆ ಬಂದಿರಬಹುದು ಅಸ್ಸಾಂನಲ್ಲಿ ನೋಡೋದಕ್ಕೆ ತುಂಬ ಪ್ರವಾಸಿ ತಾಣ ಇದೆ ಯಾವ ಶಾಸಕರು ಬೇಕಾದರೂ ಬರ್ಬೋದು ಪ್ರವಾಸಕ್ಕೆ ಅಂತ ಹೇಳಿ ಜಾರ್ಕೊಳೋ ಪ್ರಯತ್ನವನ್ನು ಮಾಡಿದ್ದಾರೆ ಹೌದಾ ಬಂದಿದ್ದಾರ ಯಾವಾಗ ಬಂದರು ಮುಖ್ಯಮಂತ್ರಿಗಳು ಹೇಳಿರೋ ಮಾತು ಸರ್ ಮುಖ್ಯಮಂತ್ರಿ ಕೇಳಬೇಕು ಮುಖ್ಯಮಂತ್ರಿ ಗುವಾಟಿ ಯಾರು ಬಂದಿದ್ದಾರೆ ಗೊತ್ತಿರಲ್ಲ ಅಂತ ಸಿ ಇದನ್ನು ಎಕ್ಸ್ಪೆಕ್ಟೆಡ್ ಇದು ಭಾರತೀಯ ಜನತಾ ಪಕ್ಷ ತಣ್ಣಗೆ ನಿರಮ್ಮವಾಗಿ ಮಲಗಿಕೊಂಡಿರುವಂತೆ ಆಡ್ತಾ ಇದೆ ಅಷ್ಟೇ ಯಾರು ನಮ್ಮ ರಂಗಪ್ರವೇಶವನ್ನ ಅದು ತನಗೆ ಬೇಕಾದ ಸಂದರ್ಭದಲ್ಲಿ ಪ್ರವೇಶ ಮಾಡಲಿಕ್ಕೋಸ್ಕರ ಕಾಯ್ತಾ ಇದೆ ಅಷ್ಟೇ ಈ ಡಸ್ ನಾಟ್ ವಾಂಟ್ ಟು ಬಿ ಸೀನ್ ಆಸ್ ಅದು ತನ್ನನ್ನು ತಾನು ಈ ರೀತಿ ತೋರ್ಪಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ ನಾವೇ ಇದೆಲ್ಲದಕ್ಕೂ ಸುತ್ತದಾರರು ಅಂತ ಆದರೆ ನಾನು ಅವತ್ತೇ ಹೇಳ್ದಂಗೆ ಎಲ್ಲರಿಗೂ ಗೊತ್ತಿರುತ್ತೆ ಸೂತ್ರದಾರರು ಯಾರು ಅಂದ್ಬಿಟ್ಟು ಈ ವಿಚಾರದಲ್ಲಿ ಬಟ್ ಇದರಿಂದ ತಪ್ಪಿಸ್ಕೊಳಕ್ಕಂತೂ ಆಗಲ್ವಲ್ಲ ಸರ್ ಆ ಒಂದು ಹಣೆ ಪಟ್ಟಿ ಇವರೇ ಮಾಡಿದ್ರು ಗೊತ್ತಿರುತ್ತೆ ಏನೀಗ ಬಿಜೆಪಿ ತಳಮಟ್ಟದಲ್ಲಿ ಜನರ ಆಲೋಚನೆ ಏನು ಓಕೆ ಇಲ್ಲಿ ತಳಮಟ್ಟದಲ್ಲಿ ಏನು ಜನರ ಆಲೋಚನೆ ಮತದಾರನಾದವನಿಗೆ ಇದು ಅನ್ಯಾಯ ಎನಿಸಿದರೆ ಓಕೆ ಆಗ ಮುಂದಿನ ಬಾರಿ ಉದ್ಧವ್ ಠಾಕ್ರೆಯ ಶಿವಸೇನೆಗೆ ಮತ್ತೆ ನಲವತ್ತು ಜನಕ್ಕೆ ಆಳಿಸಿ ಕಳಿಸ್ಕೊಡ್ತಾರೆ ತಳಮಟ್ಟದಲ್ಲಿ ಏನು ಶಾಸಕನಾದವನು ತೆಗೆದುಕೊಂಡ ನಿರ್ಧಾರವೇ ಮತಕ್ಷೇತ್ರದಲ್ಲಿ ಅಂತಿಮವಲ್ಲ ಪ್ರೂವ್ ಆಗಿದೆ ಭಾರತದ ಪ್ರಜಾಪ್ರಭುತ್ವದಲ್ಲಿ ಎಸ್ ಎಂ ಕೃಷ್ಣ ಸರ್ಕಾರವಿದ್ದಾಗ ಹಲವಾರು ಬಿ ಜೆ ಪಿ ಶಾಸಕರುಗಳು ಆ ಕಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕು ಈ ಅವಧಿಯಲ್ಲಿದ್ದಂಥ ಆರೋ ಶ ಏಳೋ ಶಾಸಕರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು ಅಷ್ಟೋ ಜನ ಸೋತು ಅಷ್ಟು ಜನ ಸೋತು ಸೋತು ಅಂದರೆ ಜನನ ಜನರ ನಿರ್ಧಾರ ದಾಟ್ಸ್ ದ ಪಾಯಿಂಟ್ ಕೀ ಅಲ್ಲಿದೆ ಈ ಕ್ಷಣಿಕವಾಗಿ ನೀವು ಗೆಲ್ತೀರಿ ಆದರೆ ತಳಮಟ್ಟದಲ್ಲಿ ಅದು ಟ್ರಾನ್ಸ್ಲೇಟ್ ಆಗದೆ ಇದ್ರೆ ಸೋಲ್ತೀರಿ ಓಕೆ ಆ ಶಕ್ತಿ ಉದ್ವ್ಗಿದೆಯಾ ಅಥವಾ ಶಿಂದಿದೆಯಾ ಐ ಹ್ಯಾವ್ ನೋ ಐಡಿಯಾ ಹ್ಮ್ 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 ನನಗೆ ಗೊತ್ತಿಲ್ಲ ಅದು ಅದಕ್ಕೆ ಆ ಟೆಸ್ಟೇ ನಡೀಬೇಕು ಬಟ್ ನಮ್ಮಲ್ಲಿ ಗೆದ್ರಲ್ಲ ಮಗು ಒಂದು ತುಂಬಾ ಚೆನ್ನಾಗಿ ಎಕ್ಸಾಮ್ ಓದಿರುತ್ತೆ ಮಾರ್ಕ್ಸ್ ಇಷ್ಟೇನಾ ಅಂದ್ರೆ ಗೊತ್ತಿಲ್ಲ ರಿಸಲ್ಟ್ ಬಂದಾಗಲೇ ಗೊತ್ತು ಗೊತ್ತಾಗಬೇಕಾಗುತ್ತೆ ನಮ್ಮಲ್ಲಿ ಈಗ ಹದಿನೇಳು ಜನ ಏನು ಸರ್ ಈ ಸರ್ತಿ ಅದ್ರಲ್ಲಿ ಕೆಲವರು ಗೆದ್ರಲ್ಲ ಸರ್ ಇವಾಗ ಅಂದ್ರೆ ಜನರ ಮತದ ಮನಸ್ಸಿನಲ್ಲಿ ಇವರು ಮಾಡಿದ್ ಸರಿ ಅಂತ ಇತ್ತು ಒಂದು ಜನ ಆ ರೀತಿ ತೀರ್ಮಾನ ಮಾಡ್ತಾರೆ ಎರಡನೇದು ಜನ ಆ ದಿನಮಾನಗಳ ಪರಿಸ್ಥಿತಿಗೆ ತಕ್ಕಂತೆ ಸೇಫಾಗಿ ಆಗಿ ಹಾಕ್ಬಿಟ್ಟಿರ್ತಾರೆ ಮೂರನೇದು ಹಲವಾರು ನಾಯಕರುಗಳು ವೈಯಕ್ತಿಕ ವರ್ಚಸ್ಸನ್ನು ಬೆಳೆಸ್ಕೊಂಡಿರ್ತಾರೆ ಅವರವರ ಕ್ಷೇತ್ರಗಳಲ್ಲಿ ಪಕ್ಷ ಯಾವ್ದಾದ್ರೂ ಪರವಾಗಿಲ್ಲ ಪಕ್ಷದ ಜೊತೆಗೆ ತಮ್ಮ ವರ್ಚಸ್ಸು ಇರುತ್ತವ್ರಿಗೆ ಅದೆರಡೂ ಸಮ್ಮಿಲನವಾಗಿ ಗೆಲ್ತಾರೆ ಅದು ಒಂದು ಕಾರಣ ಅದು ಇಲ್ಲ ಅಂತಲ್ಲ ನಾ ಹೇಳ್ತೀನಿ ಹಾಗಾಗಿ ಹಲವಾರು ಪಕ್ಷಗಳನ್ನ ಬಿಟ್ಟು ಹೋದವ್ರನ್ನ ಜನ ಸೋಲ್ಸಿರೋದು ಉಂಟು ಜೆಡಿಎಸ್ ಅಲ್ಲೂ ಉಂಟು ಕಾಂಗ್ರೆಸ್ ಅಲ್ಲೂ ಉಂಟು ಬಿಜೆಪಿ ಉಂಟು ಉಂಟು ಸೋತಿದ್ದಾರೆ ಗೆದ್ದು ಇದ್ದಾರೆ ಕೆಲವರೆಲ್ಲ ಗೆದ್ದು ಇದ್ದಾರೆ ಹಾಗಾಗಿ ಯಾರು ಎಷ್ಟು ಗೆಲ್ತಾರೆ ಎಷ್ಟು ಸೋಲ್ತಾರೆ ಮೇಲೆ ನಿಮ್ಮ ನಿಮ್ಮ ಭವಿಷ್ಯ ನಿಮ್ಗೆ ದಾಟ್ ಈಸ್ ಗೋಯಿಂಗ್ ಟು ಬಿ ಕ್ರಿಟಿಕಲ್ ರೈಟ್ ಅಲ್ವಾ ಕರೆಕ್ಟ್ ಅಲ್ಲಿಯವರೆಗೆ ನೀವು ಆಡಿದ್ದೇ ಆಟ ಶಾಸಕರು ಏನು ಮಾಡ್ತೀರೋ ಮಾಡ್ಕೋಬಹುದು ನಿಮ್ಗೆ ಹೇಳೋರು ಯಾರು ಕೇಳೋರು ಯಾರು ಹ್ಮ್ ಹ್ಮ್ ಅಲ್ವೇ ಭಾರತದ ಪ್ರಜಾಪ್ರಭುತ್ವದ ಚರಿತ್ರೆಯಲ್ಲಿ ಇವತ್ತು ಇನ್ನೊಂದು ಐತಿಹಾಸಿಕ ಕ್ಷಣ ಇದು ನನ್ನ ಲೆಕ್ಕಾಚಾರ್ದು ಶಾಲಾ ಶಿಕ್ಷಕಿಯಾಗಿ ತನ್ನ ಜೀವನವನ್ನು ಆರಂಭಿಸುವ ಒಂದು ಮಹಿಳೆ ಅದರಲ್ಲೂ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿ ಅಂತಹ ಹಿಂದುಳಿದ ಪ್ರದೇಶದಿಂದ ಬಂದು ಇರುವಂತಹ ಮಹಿಳೆ ಹೇಗೆ ದ ಬ್ಯೂಟಿ ಆಫ್ ಡೆಮಾಕ್ರಸಿನಲ್ಲಿ ಪ್ರಜಾಪ್ರಭುತ್ವದ ಸೋಜಿಗಗಳಲ್ಲಿ ಇದೆಲ್ಲ ಒಂದೊಂದು ಒಂದಕ್ಕೆ ಹೇಗೆ ರಾಷ್ಟ್ರಪತಿಯ ಹುದ್ದೆ ಅವರಿಗೆ ಬಂದು ತಲುಪಬಹುದು ಎನ್ನುವುದಕ್ಕೆ ಇವತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದ ದ್ರೌಪದಿ ಮುರ್ಮುನೇ ಸಾಕ್ಷಿ